ಇದೇ ಜನವರಿ ಇಪ್ಪತ್ತೆರಡಕ್ಕೆ ನಾವೆಲ್ಲರೂ ತುಂಬ ಖುಷಿ ಪಡುವಂತಹ ಬಹಳ ವರ್ಷಗಳ ಕನಸು ನನಸಾಗುವಂತಹ ಸಮಯ ಬಂದಿದೆ ಅದಕ್ಕೆ ನಾವೆಲ್ಲ ಕಾರಣಿಂಗೋತರಾಗ್ತಾ ಇದ್ದೀವಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಆಗ್ತಾ ಇದೆ ನೀವು ಒಬ್ಬ ಚಿತ್ರರಂಗದ ಪ್ರತಿನಿಧಿಯಾಗಿ ಒಬ್ಬ ಭಾರತೀಯನಾಗಿ ಒಬ್ಬ ಸಾಹಿತಿಯಾಗಿ ಎಷ್ಟು ಹೆಮ್ಮೆ ಅನಿಸುತ್ತೆ ಇದು ಹೆಮ್ಮೆ ಅಲ್ಲ ಇದು ಪ್ರತಿಯೊಬ್ಬರೂ ಕೂಡ ಎದೆ ತಟ್ಕ ಎದೆ ತಟ್ಟುಕೊಂಡು ಗರ್ವ ಪಡುವಂಥ ವಿಷಯ ಇದಕ್ಕೆ ಎಲ್ಲರೂ ಹೇಳಿದ್ರು ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಅಂತ ನಮ್ಮ ಈ ಭರತ ಭೂಮಿಯ ನಿಜವಾದ ಸಾರ್ವಭೌಮ ನಮ್ಮ ರಾಮ ಆ ರಾಮನ ಒಂದು ಮೂಲ ಪ್ರತೀಕವನ್ನು ಆತನ ಜನ್ಮಸ್ಥಳದಲ್ಲಿ ನಾವಿಟ್ಟು ನೋಡೋ ಒಂದು ಆನಂದ ಇದೆಯಲ್ಲ ಇದು ನಿಜವಾಗಲೂ ಇನ್ನು ಮುಂದಕ್ಕೆ ಕಂಪ್ಲೀಟ್ ಅರವತ್ತು ಡಿಗ್ರಿಯಲ್ಲೂ ಇದು ರಾಮರಾಜ್ಯ ಆಗತ್ತೆ ರಾಮ ರಾಮನ ದೇಶವಾಗುತ್ತೆ ಅನ್ನೋದು ನನ್ನ ನಂಬಿಕೆ ರಾಮ ಅಂದ್ರೇ ಅದು ಪ್ರೇಮ ಎಲ್ಲಿ ಪ್ರೇಮ ಇರುತ್ತೋ ಅದೇ ರಾಮ ಹಾಗಾಗಿ ಪ್ರತಿಯೊಬ್ಬರ ಆತ್ಮದಲ್ಲೂ ರಾಮ ಇದ್ದಾನೆ ಅದಕ್ಕೆ ಆತ್ಮ ರಾಮ ಪ್ರತಿಯೊಬ್ಬರಲ್ಲೂ ಕೂಡ ಆ ರಾಮನ ಆದರ್ಶಗಳು ಅವನ ಒಂದು ಪ್ರಾತಿನಿಧ್ಯ ತುಂಬಿಕೊಳ್ಳಿ ರಾಮನ ಪ್ರೀತಿ ಪ್ರತಿಯೊಬ್ಬರಲ್ಲೂ ತುಂಬಿಕೊಳ್ಳಿ ರಾಮನ ಪ್ರೇಮ ಪ್ರತಿಯೊಬ್ಬರಲ್ಲೂ ತುಂಬಿಕೊಳ್ಳಿ ಅನ್ನೋದಕ್ಕೆ ಈ ಥರ ಒಂದು ಸಂದರ್ಭ ಕ್ರಿಯೇಟ್ ಆಯಿತು ಅನಿಸುತ್ತೆ ಈ ತಿಂಗಳ ಇಪ್ಪತ್ತೆರಡನೇ ತಾರೀಕು ಏನು ರಾಮಮಂದಿರ ನಿರ್ಮಾಣ ಆಗ್ತಿದೆ ಅದಕ್ಕೆ ತುಂಬ ಮನೆ ಮನೆಗೂ ಮನಸ್ಸು ಮನಸ್ಸಿಗೂ ಅದು ನಿಜವಾದ ಹಬ್ಬ ನಿಜವಾದ ಸಂತೋಷ ಅದು ಕಲ್ಯಾಣ ಸರ್ಗೆ ಶ್ರೀರಾಮ ಅಂದ ತಕ್ಷಣ ಮೊದಲು ನೆನಪಾಗೋದೇನು ಸರ್ ಆಂಜನೇಯ ಅಷ್ಟೇ ರಾಮ ಅಂದರೆ ನೆನಪಾಗೋದೇ ಆಂಜನೇಯ ಆಂಜನೇಯ ಅಂದರೆ ನೆನಪಾಗೋದೇ ರಾಮ ಅಷ್ಟೇ ಯಾಕೆಂದರೆ ಅವರಿಬ್ಬರು ರಾಮ ಹನುಮ ಇಬ್ಬರು ಒಂದೇ ಒಂದೇ ಯಾಕೆಂದರೆ ರಾಮ ಮಹಾವಿಷ್ಣುವಾದರೆ ಆಂಜನೇಯ ಶಿವನ ಅವತಾರ ಈಶ್ವರನಿಂದ ರಾಮ ರಾಮನಿಂದ ಈಶ್ವರ ಹರಿಹರ ಎರಡು ಒಂದೇ ಈ ಥರ ಒಂದು ಕಾನ್ಸೆಪ್ಟಲ್ಲಿ ಈ ಹರಿಹರನಿಂದ ಸೃಜನವಾದದ್ದು ಬ್ರಹ್ಮ ಅಂತ ಒಂದು ಪುರಾಣದಲ್ಲಿದೆ ಹಾಗಾಗಿ ಎಲ್ಲರೂ ಸೇರಿ ಒಬ್ಬ ರಾಮನಾಗಿದ್ದಾನೆ ಆದರೆ ರಾಮನಲ್ಲಿರುವ ವಿಶೇಷ ಏನಂತಂದರೆ ಎಲ್ಲ ಯಾವುದೇ ದೇವರಿಗಾದರೂ ಒಂದು ಮೂರ್ತಿ ರೂಪ ಇರುತ್ತೆ ರಾಮನಿಗೆ ಮೂರ್ತ ರೂಪ ಅದು ಏನಂತಂದರೆ ರಾಮನಾಮವೇ ಸಾಕು ಕಣ್ಣು ಮುಚ್ಚಿ ಸುಮ್ಮನೆ ರಾಮನನ್ನು ಸ್ಮರಿಸಿದ್ರೆ ಸಾಕು ಅವನ ಪ್ರತಿನಿಧಿ ಆಂಜನೇಯ ಜೊತೆಲಿರ್ತಾನೆ ಯಾವಾಗಲೂ ರಾಮ ಬರೋದು ಎರಡು 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 ನಿಮಿಷ ಲೇಟ್ ಆದರೂ ಕೂಡ ಆಂಜನೇಯ ಎರಡು ಹೆಜ್ಜೆ ಮುಂದೆ ಇರ್ತಾನೆ ಸೊ ರಾಮ ಒಬ್ಬನೇ ರಾಮನ ರಾಮನ ನಾಮ ಒಂದೇ ಅಂದರೆ ರಾಮನಾಮ ಸ್ಮರಣೆ ಇದ್ದರೆ ಸಾಕು ಅಲ್ಲಿ ರಾಮ ಇರ್ತಾನೆ ಈ ಥರದ ಒಂದು ಒಂದು ವೈಶಿಷ್ಟ್ಯತೆಯನ್ನು ಬೇರೆ ಯಾವ ದೇವರುಗಳು ಕೂಡ ನಮಗೆ ತೋರಿಸ್ಕೊಟ್ಟಿಲ್ಲ ಎಲ್ಲ ನೀವು ಪೂಜೆ ಜಪ ಹೋಮ ಯಜ್ಞ ಯಾಗ ಹವನ ಏನೇನೋ ಮಾಡಬೇಕು ಏನೇನೋ ಸರ್ಕಸ್ಗಳೆಲ್ಲ ಮಾಡಬೇಕು ರಾಮನಿಗೆ ಏನು ಬೇಡ ಒಂದು ಕ್ಷಣ ನಿರ್ವಂಚನೆಯಿಂದ ನಿಸ್ವಾರ್ಥದಿಂದ ಒಂದು ಸಣ್ಣ ಧ್ಯಾನ ಅಷ್ಟೇ ರಾಮ ಅಂದರೆ ಸಾಕು ಅವ್ನು ಬಂದುಬಿಡ್ತಾನೆ ಆಮೇಲೆ ಬಹಳ ಜನಕ್ಕೆ ಗೊತ್ತಿರೋ ವಿಷಯನೇ ಬಟ್ ಅದನ್ನು ಆಗಾಗ ಹಾಕೋದ್ರಲ್ಲಿ ಒಂದು ಆನಂದ ಇದೆ ರಾಮ ಅನ್ನೋ ಹೆಸರಿನಲ್ಲಿರೋ ಒಂದು ಆನಂದ ಏನು ಅಂತಂದರೆ ಒಂದು ಸರಿ ನಾರದ ಮಹರ್ಷಿಗಳು ಎಲ್ಲ ಸಂಚಾರ ಮಾಡ್ತಿದ್ದಾಗ ಅಲ್ಲಿ ಬಹಳ ಜನ ಋಷಿಗಳ ಜೊತೆ ಆದಂಥ ಮೀಟಿಂಗಲ್ಲಿ ಬಂದಿದ್ದು ವಿಷಯ ಅಂತೆ ಓಂ ನಮೋ ನಾರಾಯಣಾಯ ಅನ್ನೋ ಪದದಲ್ಲಿ ರಾ ಅನ್ನೋ ಅಕ್ಷರವನ್ನು ತೆಗೆದರೆ ಓಂ ನಮೋ ನಾರಾಯಣಾಯ ಅಂತ ಬರುತ್ತೆ ಅಂದರೆ ಏನೂ ಇಲ್ಲ ನಶ್ವರ ಅಂತ ಹಾಗೆ ಓಂ ನಮ ಶಿವಾಯದಲ್ಲಿ ಮಾ ಅನ್ನೋ ಅಕ್ಷರವನ್ನು ತೆಗೆದ್ರೆ ಓಂ ನಶಿವಾಯ ಅಂತ ಬರುತ್ತೆ ನಥಿಂಗ್ ಅಂತ ಸೊ ಓಂ ನಮೋ ನಾರಾಯಣಾಯದಲ್ಲಿರುವ ಬೀಜಾಕ್ಷರ ಮೂಲ ಧಾತು ಅನ್ನೋ ಅಕ್ಷರ ಓಂ ನಮ ಶಿವಾಯದಲ್ಲಿರುವ ಮಾ ಅಕ್ಷರ ಸೇರಿ ರಾಮ ಆಗಿದೆ ಹಾಗಿದ್ರೆ ಈಶ್ವರ ಯಾರು ವಿಷ್ಣು ಯಾರು ರಾಮನೇ ಹಾಗಾಗಿ ರಾಮ ಅನ್ನೋ ಹೆಸರಿಗೆ ಆ ಒಂದು ವಿಶೇಷತೆ ಇದೆ ಹಾಗೆ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತಲ್ಲ ಪಾರ್ವತಿ ಕೇಳಿದಾಳೆ ಕೇನೋಪಾಯನ ಪ ಏನ ಲಘುನಾ ನಾಮ ಸಹಸ್ರಕಂ ಪಠ್ಯತೆ ಪಂಡಿತೇರ ನಿತ್ಯಂ ಸ್ತೋತ್ರ ಇಚ್ಛಾಮಹಂ ಪ್ರಭು ಅಂತ ಪಾರ್ವತಿ ಕೇಳಿದಾಗ ಪಂಡಿತರಗಾದರೆ ಸಹಸ್ರನಾಮ ಎಲ್ಲ ಓದೋಕ್ಕೊಂದು ಆಗತ್ತೆ ಏನು ಮಾಡ್ತಾರೆ ಅಂದಾಗ ಈಶ್ವರ ಹೇಳ್ತಾನಂತಲ್ಲ ಅಂತಲ್ಲ ಶ್ರೀರಾಮ ರಾಮ ರಾಮ ಐತಿ ರಮೇ ರಾಮಿ ಮನೋರಮೆ ಸಹಸ್ರನಾಮದ ತುಲ್ಯಂ ರಾಮನಾಮ ಅವರಾನೇ ಅಂತ ರಾಮನ ಒಂದು ನಾಮಸ್ಮರಣೆ ಮಾಡಿದರೆ ಒಂದು ಕ್ಷಣ ರಾಮ ಅಂದರೆ ಇಡೀ ವಿಷ್ಣು ಸಹಸ್ರನಾಮವನ್ನು ಹೇಳಿದಷ್ಟು ಪುಣ್ಯ ಬರುತ್ತೆ ಅಂತ ಈಶ್ವರ ಪಾರ್ವತಿಗೆ ಅಂತ ಅಲ್ಲಿ ಉಲ್ಲೇಖ ಇದೆ ಯಾಕೆಂದರೆ ಇಲ್ಲಿ ಇನ್ನೂ ಆಳಕ್ಕೆ ನಾವು ಹೋದ್ವಿ ಅಂತಂದರೆ ಇಡೀ ವಿಷ್ಣು ಸಹಸ್ರನಾಮ ನಾವೇನು ಮಾಡ್ತೀವಿ ಇದು ಮೂಲ ಕರ್ತೃಗಳು ಯಾರೋ ಋಷಿಗಳು ಬಹಳ ದೊಡ್ಡ ಋಷಿಗಳು ಆದರೆ ಅದನ್ನು ಇಷ್ಟು ಸಿಂಪಲ್ ವರ್ಷನ್ ಮಾಡಿ ನಮ್ಗಳಿಗೆ ಈಗ ತಲುಪಿಸ್ಕೊಟ್ಟಿರೋದು ಶಂಕರಾಚಾರ್ಯರು ಈ ವಿಷ್ಣು ಸಹಸ್ರನಾಮ ಈ ಸರಳೀಕೃತ ರೂಪ ನಾವೇನು ಈಗೆಲ್ಲ ಪ್ರಚಲಿತವಾಗಿದೆ ಎಮ್ ಎಸ್ ಅವರು ಅದೆಲ್ಲ ನಾವು ಕೇಳ್ಕೊಂಬಂದಿದ್ದೀವಿ ಅದೆಲ್ಲವೂ ಕೂಡ ನಮ್ಮ ಶಂಕರಾಚಾರ್ಯರ ಆವೃತ್ತಿ ಹಾಗಾಗಿ ರಾಮನ ಒಂದು ಸ್ಮರಣೆ ವಿಷ್ಣು ಸಹಸ್ರನಾಮಕ್ಕೆ ಸಮಾನ ಪರಮೇಶ್ವರನ ಧ್ಯಾನಕ್ಕೆ ಸಮಾನ ಹಾಗಾಗಿ ಅಂಥ ಒಬ್ಬ ರಾಮನನ್ನು ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ ಆತನ ಜನ್ಮಸ್ಥಳದಲ್ಲಿ ಮತ್ತೆ ಒಂದು ನಮ್ಮ ಕಣ್ಣಿಗೆ ಮರುಹುಟ್ಟು ಅನ್ನೋ ರೀತಿ ನೋಡ್ತಾ ಇದ್ದೀವಿ ಅಂದರೆ ಇದಕ್ಕೆ ಕಾರಣೀಭೂತರಾದಂಥ ಪ್ರತಿಯೊಬ್ಬ ನೂರ ನಲ್ವತ್ತು ಕೋಟಿ ಬ್ರಾ ಭಾರತೀಯರಿಗೂ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು ಪ್ರತಿಯೊಬ್ಬರಿಗೂ ಇಡೀ ಭರತ ಭೂಮಿಯಲ್ಲ ಇಡೀ ಭರತ ಖಂಡವಲ್ಲ ಇಡೀ ಭೂಮಂಡಲಕ್ಕೆ ಆ ರಾಮ ಒಳ್ಳೇದು ಮಾಡಲಿ ಎಲ್ಲರಲ್ಲೂ ಕೂಡ ಐಕ್ಯಮತ್ಯ ಪ್ರೀತಿ ಅಹಿಂಸೆ ನೆಮ್ಮದಿಯನ್ನು ಕೊಡಲಿ ಮೈನಾಗ ಆರೋಗ್ಯವನ್ನು ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ